ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಆಂಟಿ ಏನ್ ಹೇಳ್ತಿದೀರ ಅದನ್ನ ನೇರವಾಗಿ ಹೇಳಿ ನೀವು ನಿಮ್ಮ ಅಮ್ಮಂಗೆ ನಿನ್ ಬಗ್ಗೆ ಎಲ್ಲ ಸತ್ಯನು ಗೊತ್ತಿದ್ದು ಇವತ್ತು ಅವಳು ಇಷ್ಟು ಕೋಪದಲ್ಲಿ ನಮ್ರತಾ ಹತ್ರ ಮಾತಾಡ್ಬೇಕು ಅಂತ ಊರ್ಮಿಳಾ ಮನೆಗೆ ಬರಕ್ ಏನ್ ಕಾರಣ ಏನಾಯ್ತು ಅಂತ ಹೇಳು ಅದು ನಿಮ್ಮಿ ಸುಂದರಿ ಮುಂದೆನೆ ನಮ್ಮಮ್ಮಂಗೆ ಕರಣ್ ನನ್ ಗಂಡ ಇವನ್ ಜೊತೆ ಈಗ ವಚನದಲ್ಲಿ ಮಾತಾಡ್ಬೇಡಿ ಅಂತ ಹೇಳಿದ್ಲು ಅದ್ ತಾವೇನ್ ಮಾಡಿದ್ರಿ ನಾನೇನ್ ಮಾಡಕ್ಕಾಗತ್ತ ಅವಾಗ ಅದಕ್ಕೆ ನೀನ್ ಅಲ್ಲಿಂದ ಹೊರಟ್ಬಿಟ್ಟೆ ಅಲ್ಲ ಏನ್ ಹೇಳ್ತಿದ್ದೀರ ಅಲ್ಲ ನಾನಿನ್ ಕಾಲಿಂದ ಆಚೆ ಬಂದು ನಿಮ್ಮಿ ಇವ್ರು ನನ್ನ ಮಮ್ಮಿ ಮಮ್ಮಿ ಇದು ನನ್ನ ಹೆಂಡತಿ ನಿಮ್ಮಿ ಅಂತ ಪರಿಚಯ ಮಾಡಿಸ್ಬೇಕಾಗಿತ್ತ ಅಕಸ್ಮಾತ್ ನಿಮಗೆ ಏನಾದ್ರೂ ಸತ್ಯ ಗೊತ್ತಾಗಿತ್ತಿದ್ರೆ ಏನೇನ್ ಸಮಸ್ಯೆಗಳಾಗ್ತಿದ್ದು ಗೊತ್ತಾ ನಿಮ್ಗೆ ಹಾಗಾದ್ರೆ ನಿಮ್ ಮನೆಯವ್ರ ವಿಷಯ ಗೊತ್ತಾದ್ರೆ ಪರವಾಗಿಲ್ವಾ ಮುಕುಂದ್ ಅಂಕಲ್ಗೂ ಎಲ್ಲ ವಿಷಯ ಗೊತ್ತಾಯ್ತಾ ಅವ್ರಿಗೇನು ಗೊತ್ತಾಗಿಲ್ಲ ಆದ್ರೆ ನಿಮ್ಮಪ್ಪಂಗೆ ಎಲ್ಲ ವಿಷಯನೂ ಗೊತ್ತಾಗಿದೆ ಅಪ್ಪಂಗೆ ಎಲ್ಲ ವಿಚಾರ ಗೊತ್ತಾಯ್ತಾ ಯಾರು ಹೇಳಿದೋ ನಾನೇ ಏನು ಎಂತ ಕೆಲಸ ಮಾಡಿದಿರಿ ನೀವು ಏ ನೀನ್ ಮಾಡಿರೋ ಕೆಲಸಕ್ಕೆ ಇನ್ನೇನೋ ಮಾಡ್ಬೇಕಿತ್ತು ನಿಮ್ಮಮ್ಮ ಇವತ್ತು ಎಲ್ಲ ವಿಚಾರನು ನಮ್ರತ ಮುಂದೆ ಮಾತಾಡಿ ಇವತ್ತು ಒಂದ್ ತೀರ್ಮಾನ ಮಾಡ್ತೀನಿ ಅಂತ ಅಲ್ಲಿಗೆ ಹೋಗಿದ್ಲು ಈ ವಿಷಯದಿಂದ ಡೈವರ್ಟ್ ಮಾಡೋದಕ್ಕೆ ಬೇರೆ ದಾರಿ ಇರ್ಲಿಲ್ಲ ನಮ್ರತಾ ಹೋಟೆಲ್ ಬೆಳಿತಿರೋ ನಿನ್ ಮಗು ಪ್ರಾಣ ಕಾಪಾಡೋದಕ್ಕೆ ಸುಂದರಿ ಕೊಟ್ಟ ಐಡಿಯಾ ಇದು ಸುಂದರಿನಾ ಹೌದಪ್ಪ ಇಂಥ ಪರಿಸ್ಥಿತಿಲಿ ನಿನ್ನನ್ ಕಾಪಾಡೋದಕ್ಕೆ ಬೇರೆ ಯಾರಿದ್ದಾರೆ ಅವಳು ಈ ಪ್ಲಾನ್ ಮಾಡದೆ ಹೋಗಿದ್ರೆ ಇಷ್ಟೊತ್ತಿಗೆ ನಿನ್ ಬಗ್ಗೆ ಎಲ್ಲ ಸತ್ಯನೂ ನಮ್ರತಾ ಗೊತ್ತಾಗ್ತಿತ್ತು ನೀನು ಬೀದಿ ಪಾಲಾಗ್ತಿದ್ದೆ ಅವಳು ಹೇಳಿದ್ದಕ್ಕೆ ನಾನು ನಿಮ್ಮಪ್ಪಂಗೆ ಎಲ್ಲ ಸತ್ಯನೂ ಹೇಳಿದ್ದು ಅವರು ಸೀರಿಯಸ್ ಆಗಿದ್ದಾರೆ ಅಂತ ಹೇಳಿದ್ದಕ್ಕೆ ನಿಮ್ಮಮ್ಮ ಅಲ್ಲಿಂದ ಹೊರಟಿದ್ದು ಏನಪ್ಪ ಇನ್ನು ಊರ್ಗೆ ಹೋಗಿಲ್ವಾ ನೀನು ಹೋಗೋಣ ಹೋಗೋಣ ಊರ್ಗೆ ಹೋಗೋಣ ಏನ್ ಕರಂಟ್ ಹೀಗೆ ಹೇಳ್ತಿದ್ಯಾ ನಿಮ್ಮಪ್ಪಂಗೆ ಹುಷಾರಿಲ್ಲ ಅಂತ ನಾವೆಲ್ಲ ಒದ್ದಾಡ್ತಿದೀವಿ ನೀನ್ ನೋಡಿದ್ರೆ ಜಾತ್ರೆಗೆ ಹೋಗೋ ತರ ಹೋಗೋಣ ಹೋಗೋಣ ಅಂತ ನಿಧಾನ ಕೇಳ್ತಿದ್ಯಲ್ಲ ಬೇಗ ರೆಡಿಯಾಗು ನಾವೆಲ್ಲ ಒಟ್ಟಿಗೆ ಹೋಗೋಣ ಇಲ್ಲ ಅಂಕಲ್ ನಾನು ಇವಾಗ ತಕ್ಷಣ ಹೋಗೋದಕ್ಕಾಗಲ್ಲ ಯಾಕೆ ಕರಣ್ ಅದು ನನಗೆ ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅದನ್ನ ಮುಗಿಸದೆ ನಾನು ಎಲ್ಲೂ ಹೋಗೋದಕ್ಕಾಗಲ್ಲ ಸುಂದರಿ ವಿಚಾರಕ್ಕೂ ಇದೇ ತರ ಹೇಳ್ತಿದ್ದೆ ನೀನು ಅಲ್ಲಪ್ಪ ನಿಮ್ಮಪ್ಪಂಗೆ ಹುಷಾರಿಲ್ಲ ನಿಮ್ಮಪ್ಪಂಗಿಂತ ಆಫೀಸ್ ಕೆಲಸ ಮುಖ್ಯ ಆಗೋಯ್ತಾ ನಿಮಗೆ ಹಾಗಲ್ಲ ಅಂಕಲ್ ಅದು ನಾನು ಇವಾಗ ನಿಮಗೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ ನೀವಿರಿ ನಾನು ಬಂದೆ ಕರಣ್ ಏ ಕರಣ್ ನಿಂತ್ಕೊಳ್ಳೋ ಕರಣ್ ಏನ್ ಲಕ್ಷ್ಮಿ ಇವನ್ ಕರಣ್ ಅಲ್ಲ ಇವ್ರ ಅಪ್ಪಂಗೆ ಹುಷಾರಿಲ್ಲ ಅಂತ ಎಲ್ರು ಕೈ ಕಾಲಾಡದೆ ಊರ್ಗೆ ಹೋಗಿದ್ದಾರೆ ಇವನ್ ನೋಡಿದ್ರೆ ಆರಾಮಾಗಿ ಆಮೇಲೆ ಬರ್ತೀನಿ ಅಂತ ಹೇಳ್ತಿದಾನಲ್ಲ ರೀ ಏನೋ ಆಫೀಸಲ್ಲಿ ಮೀಟಿಂಗ್ ಇದೆಯಂತೆ ಅದಕ್ಕೆ ಲಕ್ಷ್ಮಿ ಆ ಕರಣ್ ಏನೋ ಹುಡುಕ್ ಬುದ್ಧಿ ವಿವೇಚನೆ ಇಲ್ಲದೆ ಈ ತರ ಹೇಳ್ತಿದ್ದಾನೆ ನೀನು ಅವನ್ ತರನೇ ಮಾತಾಡ್ತಿದ್ಯಲ್ಲ ಹಾಗಲ್ಲ ರೀ ನೋಡು ನೀ ಅವನ್ ವಿಷಯ ಬಿಡು ಮೊದ್ಲು ಹೋಗಿ ರೆಡಿ ಆಗು ನಾವು ಹೋಗಿ ಬಲರಾಮ್ ಅವ್ರನ್ನ ನೋಡ್ಕೊಂಬರೋಣ ಏನ್ ಯೋಚನೆ ಮಾಡ್ತಿದ್ಯಾ ಬೇಗ ಹೋಗಿ ರೆಡಿ ಆಗು ಸರಿ ರೀ
ನಾನವರನ್ನ ಒಬ್ಬರನ್ನೇ ಅಲ್ಲಿ ಬಿಟ್ಟು ಬರಬಾರ್ದಾಗಿತ್ತು ಸುಂದ್ರಿ. ನಾನು ಬಂದು ತುಂಬಾ ದಿನ ಆಯ್ತು, ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅತ್ತೆ, ನೀವು ತುಂಬಾನೇ ಟೆನ್ಷನ್ ಮಾಡ್ಕೋತಾ ಇದ್ದೀರಾ, ಮೊದಲು ರಿಲ್ಯಾಕ್ಸ್ ಆಗಿ. ಹೌದು ಮೇಡಮ್, ನೀವು ಧೈರ್ಯವಾಗಿರಿ, ನೀವು ಧೈರ್ಯವಾಗಿದ್ರೆ ಎಲ್ಲ ಸರಿ ಹೋಗುತ್ತೆ. ಹೇಗೆ ಧೈರ್ಯವಾಗಿರೋದು ಭೀಮಾ? ಮೇಡಮ್, ಒಂದು ಕೆಲಸ ಮಾಡಿ, ದೇವ್ರ ಧ್ಯಾನ ಮಾಡಿ. ನೀವು ಧೈರ್ಯವಾಗಿದ್ರೆ ಅಲ್ಲಿ ಬಲರಾಮ್ ಸರು ಬೇಗ ಹುಷಾರಾಗ್ತಾರೆ ಮೇಡಮ್. ನೀವು ಹೀಗೆ ಗೋಳಾಡ್ತಿದ್ರೆ ಪಾಪ ನಿಮ್ಮ ಆರೋಗ್ಯದ ಗತಿ ಏನಾಗಬೇಕು? ಪ್ಲೀಸ್ ಮೇಡಮ್. ಹೌದು ಅತ್ತೆ, ಅಣ್ಣ ಹೇಳ್ತಿರೋದು ಸರಿಯಾಗೇ ಇದೆ. ನೀವು ಮೊದಲು ಅಳೋದನ್ನ ನಿಲ್ಲಿಸಿ, ದೇವ್ರ ಧ್ಯಾನ ಮಾಡಿ. ನೋಡಿದ್ರ ಅಮ್ಮ, ಅವನ್ ಇಂಥ ಪರಿಸ್ಥಿತಿಲೂ ಅವನ ಜೊತೆ ಕರ್ಕೊಂಡು ಹೋಗ್ಲಿಲ್ಲ, ಒಬ್ಳನ್ನೇ ಬಿಟ್ಟು ಹೋಗಿದ್ದಾನೆ. ಏನಂತ ಮಾತಾಡ್ತಿದ್ಯಾ? ಅವನು ಅವಸರದಲ್ಲಿದ್ದ, ಅವನಿರುವಂತ ಪರಿಸ್ಥಿತಿಲಿ ನಿನ್ನ ಕರ್ಕೊಂಡು ಹೋಗಕ್ ಆಗ್ತಿತ್ತ, ಅದಕ್ಕೆ ಬಿಟ್ಟು ಹೋಗಿದ್ದಾನೆ. ಪರಿಸ್ಥಿತಿ ಸರಿ ಇರ್ಲಿಲ್ಲ, ಕರ್ಕೊಂಡು ಹೋಗ್ಲಿಲ್ಲ. ಆದ್ರೆ ಅವ್ರ ಮನೇಲಿ ಶುಭ ಕಾರ್ಯ ನಡೆದ್ರೆ ಅವನನ್ನ ಕರ್ಕೊಂಡು ಹೋಗ್ತಾನ ಅಮ್ಮ? ನೀವಿಷ್ಟು ದಿನ ಬರೀ ನನ್ನನ್ನು ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ರಿ, ಬಟ್ ಇವಾಗ ತುಂಬಾ ಬದಲಾಗಿದ್ದೀರಮ್ಮ. ನೀವಿವಾಗ ಬರೀ ಕರಣ್ ಅಂಡ್ ಸುಂದರಿಗೆ ಮಾತ್ರ ಸಪೋರ್ಟ್ ಮಾಡ್ತಿದ್ದೀರಾ, ನನಗೆ ಯಾರೂ ಇಲ್ಲ ಅನ್ನೋ ಫೀಲ್ ಆಗ್ತಿದೆ. ಯಾಕಮ್ಮ ನೀವು ಇಷ್ಟೊಂದು ಬದಲಾದ್ರಿ? ನಿಮ್ಮಿ, ನನ್ನ ಪ್ರಪಂಚನೇ ನೀನು ಕಣೆ. ನಿನ್ಗೋಸ್ಕರ ಸುತ್ತಮುತ್ತ ಏನೇ ನಡೀತಿದ್ರು ಅದನ್ನ ತಾಳ್ಮೆಯಿಂದ ನೋಡಿಕೊಂಡು ಸುಮ್ಮನೆ ಇದ್ದೀನಿ. ನಿನ್ನನ್ನು ಬಿಟ್ಟು ಬೇರೆಯವ್ರಿಗೆ ಸಪೋರ್ಟ್ ಮಾಡುವಂಥ ಮನೋಭಾವನೆಯೂ ನನಗಿಲ್ಲ.